ಕಾವೇರಿಯಾ ನೀರಿನ ವಿಚಾರವಾಗಿ ಇದು ಒಂದು ರೀತಿ ಬರ್ನಿಂಗ್ ಇಶ್ಯೂ ಆಗಿರತಕ್ಕಂತದ್ದು ಇಡಿ ರಾಜ್ಯದ ಜನತೆಗೆ ಕಳೆದ 200 ವರ್ಷಗಳಿಂದನು ಕನ್ನಡ ನಾಡಿನ ಜನತೆಗೆ ನಮ್ಮ ರೈತರಿಗೆ ಆಗ್ತಾ ಇರತಕ್ಕಂತ ಒಂದು ಅನ್ಯಾಯ ಒಂದು ತಾರತಮ್ಯ ಇತ್ತೀಚಿನ ದಿನಗಳಲ್ಲಷ್ಟೇ ಸುಪ್ರೀಂ ಕೋರ್ಟ್ ಇಂದ ಒಂದು ವರದಿ ಬಂದಿರತಕ್ಕಂತದ್ದು ಪ್ರತಿನಿತ್ಯ 5000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡತಕ್ಕಂತದಕ್ಕೆ 15 ದಿನಗಳ ಕಾಲ ಅಂದ್ರೆ ಸರಿ ಸುಮಾರು 7.5 ಟಿಎಂಸಿ ನೀರು ಇವತ್ತು 15 ದಿನದಲ್ಲಿ ಖಾಲಿ ಆಗತಕ್ಕಂತದ್ದು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೆನ್ನೆ ದಿನ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂತ ಒಂದು ಅಂಶ ಮಾನ್ಯ ಕುಮಾರಣ್ಣ ಅವರು ಅಮಿತ್ ಶಾ ಜಿ ಅವರಿಗೆ ಮತ್ತು ನಡ್ಡಾ ಜಿ ಅವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಯ ಒಂದು ಗಮನ ಸೆಳೆತಕ್ಕಂತ ಒಂದು ನಿಟ್ಟಿನಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಅತಿ ಶೀಘ್ರದಲ್ಲೇ ಭೇಟಿ ಆಗ್ತಾ ಇದ್ದಾರೆ ಬಹುಶಃ ಇವತ್ತು ಈ ಒಂದು ಹೋರಾಟ ಏನಿದೆ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಳ್ಳತಾ ಇದ್ದೇನೆ ಮಾನ್ಯ ಕುಮಾರಣ್ಣ ಅವರ ಜೊತೆ ಈ ಹೋರಾಟದ ಮೂಲಕ ಲೋಕಸಭಾ ಚುನಾವಣೆಗೆ ಒಂದು ಸಿದ್ಧತೆ ಕೂಡ ಆಗುತ್ತೆ ಸರ್ ಮಂಡ್ಯದಲ್ಲಿ ಸರ್ ಇದು ಸೆಕೆಂಡರಿ ಇವತ್ತು ಪ್ರಮುಖವಾದಂತ ಅಂಶ ನಮ್ಮ ಕಾವೇರಿ ವಿಚಾರ ಸೋ ಹಾಗಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇನ್ನು ಸಮಯ ಇದೆ ಚರ್ಚೆ ಮಾಡೋಣ ಈಗ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲೋ ಒಂದು ಕಡೆ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತಮಿಳುನಾಡಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಸರ್ ಖಂಡಿತವಾಗ್ಲೂ ಇವತ್ತು ರಾಜ್ಯ ಸರ್ಕಾರ ಈ ಒಂದು ವಿಚಾರವಾಗಿ ಅಸಡ್ಡೆಯನ್ನು ತೋರಿಸಿರ್ತಕ್ಕಂಥದ್ದು ಬಹಳ ಎದ್ದು ಕಾಣ್ತಾ ಇದೆ ನಮಗೆ ಹಾಗಾಗಿ ಒಂದು ಬಹಳ ಇಲ್ಲಿ ಪ್ರಮುಖವಾದಂಥ ಅಂಶ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಾನು ಒಬ್ಬ ಜವಾಬ್ದಾರಿಯುತವಾದಂಥ ನಾಗರಿಕನಾಗಿ ಇವತ್ತು ಕಾವೇರಿ ಅಂತಕ್ಕಂಥದ್ದು ನಮ್ಮ ಹಕ್ಕು ನಮ್ಮ ರೈತರ ಹಕ್ಕು ಸೊ ಇದರ ಒಂದು ವಿಚಾರವಾಗಿ ಇವತ್ತು ನಾವೆಲ್ಲರೂ ಕೈ ಜೋಡಿಸಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಇವತ್ತು ನಮ್ಮ ರೈತರುಗಳನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್ ಮುಂದೆ ಟಿಕೆಟ್ ವಿಚಾರವಾಗಿ ಸುಗಲತ ಅವರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ನೀವು ಬೈಟ್ರಿ ಮಾಡ್ಕೊಂಡಿದ್ದೀರಾ ಮುಂದೆ ಆ ಲೋಕಸಭಾ ಚುನಾವಣೆ ಟಿಕೆಟ್ ಯಾವ ರೀತಿ ಸರ್ ನಮಗೆ ಇವತ್ತು 28 ಲೋಕಸಭಾ ವಿಧಾನಸಭೆ 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಗಮನ ಇರತಕ್ಕಂಥದ್ದು ಪ್ರತಿ ಸಂದರ್ಭದಲ್ಲಿ ಇವತ್ತು ಮಂಡ್ಯ ಒಂದೇ ಅಲ್ವಲ್ಲ ಚುನಾವಣೆ ನಡೀತಕ್ಕಂಥದ್ದು ಹಾಗೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಕಾಲ ಬಂದಾಗ ಕೂ ಚರ್ಚೆ ಮಾಡೋಣ ಈಗ ಅದ್ರ ಬಗ್ಗೆ ನನ್ನ ಚಿಂತನೆ ಏನಿಲ್ಲ ನನ್ನ ಆಕಾಂಕ್ಷಿನೂ ಅಲ್ಲ ಸದ್ಯಕ್ಕೆ ಥ್ಯಾಂಕ್ ಯು ಸರ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ ನಮ್ಮ ಮುಂದೆ ಇರತಕ್ಕಂಥದ್ದು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೋದಿಜಿಯವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಇವತ್ತು ಹಲವಾರು ಜನ ಇಡೀ ದೇಶದಲ್ಲಿ ಯುವಕರುಗಳು ಮೆಚ್ಚಿರ್ತಕ್ಕಂಥದ್ದು ಅದರಲ್ಲಿ ನಾನು ಕೂಡ ಒಬ್ಬ ಹಾಗಾಗಿ ಇವತ್ತು ನನಗೆ ವೈಯಕ್ತಿಕವೂ ಭಾಳ ಸಮಾಧಾನ ತಗೊಂಡು ಬಂದು ಕೊಟ್ಟಿದೆ ಎನ್ ಡಿ ಎ ಕೂಟಕ್ಕೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲೈಯನ್ಸ್ ಏನಿದೆ ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ 28 ಕ್ಷೇತ್ರ ಗೆಲುವು ನಿಶ್ಚಿತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ